ಅಮ್ಮನಿಗೂ ಸಾಧ್ಯವಿಲ್ಲ. ತನ್ನ ಇಚ್ಛೆ ಅಂತ ಬಿರುಗಾಳಿಯನ್ನು ಬೀಸುವ, ಬಿರುಗಾಳಿಯನ್ನು ತಡೆಯುವ ಶಕ್ತಿ ಆ ವಿಷ್ಣುವಿಗೂ ಸಾಧ್ಯವಿಲ್ಲ. ದಟ್ಟವಾದ ಅರಣ್ಯದಲ್ಲಿ ಮರಗಳ ಸಂಘರ್ಷದಿಂದ ಉಂಟಾದ ತಡೆಯುವ ಕಾರ್ಯವನ್ನು ತಡೆಯುವ ಶಕ್ತಿ ಆ ಮುಕ್ಕಣನಾದ ಮಹೇಶ್ವರನಿಗೂ ಇಲ್ಲ. ಈ ಗಜೇಂದ್ರನ ಮನದಲ್ಲಿ ಮನೆ ಮಾಡಿರುವ ದೇಶದ ದ್ವಾದ ಆರ್ತಿಯನ್ನು ಆರಿಸುವ ಶಕ್ತಿ ಈ ಭೂಮಿಯಲ್ಲಿ ಯಾರಿಗೂ ಇಲ್ಲ. ಅಮೃತ ಮನಸಾರ ಒಲಿದು ಬಂದ ನನ್ನನ್ನು ತಿರಸ್ಕರಿಸಿ ಆ ಗಗನನ್ನ ಮದುವೆ ಆಯ್ತಾ ಇದೆಯಲ್ಲ. ಅನೇಕ ಅವನ ಜೊತೆ ಸುಖವಾಗಿ ಬಾಳ್ತೀಯನ್ನು ನಾನು ನೋಡ್ತೇನೆ. ನಿನ್ನ ಬಾಲ್ ಎಂಬ ವೃತ್ತವನ್ನು ನನ್ನ ಕೋಪಾದಿ ಎಂಬ ಕೊಡುವಿಂದ ಬೇರೆ ಸಹಿತ ಕತ್ತರಿಸಿದ್ದೇ ಬಿಡಲಾರ. ದೇಶದ ಜ್ವಾಲೆಯನ್ನು ನಿಮ್ಮ ಕಣ್ಣೀರಿನಿಂದಲೇ ಆರಿಸುತ್ತೇನೆ. ನಿಮ್ಮ ಕಣ್ಣೀರಿನಿಂದಲೇ ಆರಿಸಲಿದ್ದರೆ ನನ್ನ ಹೆಸರು ಬ್ಲ್ಯಾಕ್ ಟೈಗರ್. ಮೋಸಗಾರರು ಆ ಹೇಗೆ ಅಂತ ಅಂದ್ರಲ್ಲ, ಓಕೆ ಓಕೆ
ಅದ್ ಕೇಳಿ ನಮ್ ತಾಗಿರಲಿಲ್ಲ. ನಮ್ ಜೊತೆ ಸೇರ್ಕೊಂಡು ಅಂತ ಇಷ್ಟವಂತ ಗಗನ್ನವರು ಮೋಸ್ತಾರ ಅಂತಾರಲ್ಲ, ಏನು ಉಚ್ಚಿ ತಿಂದ್ರಿ ಮಗಳಿ. ನಾವು ಇಲ್ಲದೆ ಬಂದ್ಬಿಟ್ಟಿವಿ, ಬರ್ಬಾರ್ದಾಗಿತ್ತು. ಆಗ ಹೋಗೋಣ ಮುರಾಳಿ. ಎಲ್ಲಿಗೆ ಬಂದ್ರ ಈ ಕೊಲೆಗಳಿಗೆ ಮಾತ್ರ ನೀವು ನಂಬ್ತೀರಾ? ಏ ಒಬ್ರು ತಂಗಿ ಬಾಲ್ ಮಾಡ್ಬಾರ್ದು ಸಾಲ್ದು ಅಂತ ಇರೋ ಇನ್ನೊಬ್ರು ತಂಗಿ ಬಾಲ್ ಮಾಡಿದ್ಯ ರಾಸ್ಕಲ್. ನಾನು ನಾನು ನಿಜ, ಈ ಒಂದು ವೇಳೆ ಈ ಮದುವೆ ನಡೆದ್ರೆ ನೀವೆಲ್ಲ ಬೆಂಗಳೂರಿನ ಸೇರ್ಬೇಕಾಗುತ್ತೆ. ಈ ಪಾಪಿ ಎಷ್ಟೋ ವಿಧ ವಿಧವಾಗಿ ಬೆಳೆದ್ಬಿಟ್ಟು ಅದೇ ನನಗೆ ನಿಮ್ ಕಂಡೆ ಪಂಚಪ್ರಾಣ. ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಇವತ್ತು ಒಂದ್ ದಿವಸ ಈ ಮದುವೆ ನಿಲ್ಸೋ, ಮಾ ನಿಲ್ಸೋ. ಇರುಳು ಕಂಡ ಬಾವಿಲಿ ಹಗಲು ಬಿದ್ದು ಅಂತ ಹಾಗೆ ನಿನ್ನ ನಿನ್ನ ಜೀವನ ನಾ ಕೈಯಲ್ಲಿ ಹಾಳು ಮಾಡ್ಕೊಬಿಡ, ಮಾ ಹಾಳು ಮಾಡ್ಕೊಬಿಡ. ನಾನು ಮೇಲೆ ಇರ್ತವಲ್ಲಿ ನಾನು ಬಹಳ ಹೊತ್ತಿನಿಂದ ಗಮನಿಸುತ್ತಿರುವೆ. ಪ್ರತಿ ಕ್ಷಣದ ನಿನ್ನ ನಡೆ ನುಡಿ ವರ್ತನೆಗಳೆಲ್ಲ ಅಸಮ್ಮತದ ಅತಿರೇಕವಾಗುತ್ತಿವೆ. ಅಸಮ್ಮತದ ಅತಿರೇಕವಲ್ಲ, ಸತ್ಯವಾಗಿ ಹೇಳುತ್ತಿರುವ ಸತ್ಯದ ಸಂಗತಿ. ಏನ್ ಹೇಳ್ತಾ ಇದ್ದೀನಿ? ಯಾವುದು ಯಾವುದು ಸತ್ಯದ ಪ್ರತೀಕ? ಅಕ್ರಮವಾದ ಮದುವೆ ಮಂಟಪಕ್ಕೆ ನುಗ್ಗಿದ್ದು ಅಲ್ಲದೆ ಭಾಗ ಬಂದಂತೆ ಮಾತನಾಡಿಕೊಂಡು ನಡೆಯುತ್ತಿರುವ ಶುಭ ಕಾರ್ಯವನ್ನು ನಿಲ್ಲಿಸಲು ಪ್ರಯತ್ನ ಮಾಡುತ್ತಿರುವೆಯಲ್ಲ, ಇದು ಇದು ಸತ್ಯದ ಪ್ರತೀಕವೇನು? ಹಿಂದೊಮ್ಮೆ ತಿಳಿದೋ ತಿಳಿದೋ ಅಪರಾಧ ವಂದನ ಮಾಡಿ ಮಾಡಿದ ಅಪರಾಧಕ್ಕಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸಿ ಅಪವಾದವನ್ನು ಒಪ್ಪನೆತ್ತಿರುವೆ. ಮುಂದಾದರೂ ಒಳ್ಳೆಯ ಮನುಷ್ಯರಾಗಿ ಬಾಳಿ ಹಿಂದೆ ನಡೆದಿರುವ ಕೈಗೆಟಕಗಳನ್ನ ಮರೆತು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡೆದುಕೊ. ಯಾವಾಗ ಏನು ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ಅಧಿಕಾರವಿದೆ ಎಂದು ಯಾವ ಕಾರಣಕ್ಕೂ ದುರುಪಯೋಗ ಮಾಡಿಕೊಳ್ಳಬಾರದು. ಅಪರಾಧಿಗಳ ತಪ್ಪನ್ನು ತಿದ್ದಿ ಸರಿದಾರಿಗೆ ತರಬೇಕಾಗಿರುವುದು ನಮ್ಮಂತ ಅಧಿಕಾರಿಗಳ ಕರ್ತವ್ಯ. ಕೊಲೆ ಸುಲಿಗೆ ಕರೋಡಗಳಂತ ಕುಕೃತ್ಯಗಳಿಂದ ಮಾಡಿಕೊಂಡಿದ್ದ ವಾಲ್ಮೀಕಿಯವರು ತಮ್ಮ ತಪ್ಪುಗಳನ್ನು ತಾವು ಅರಿತು ಸನ್ಮಾರ್ಗದಲ್ಲಿ ನಡೆಯಲಿದ್ದಾರೆ. ರಾಮಾಯಣದಂತ ಮಹಾಕಾವ್ಯವನ್ನು ರಚಿಸಿ ಜಗತ್ ಪ್ರಸಿದ್ಧರಾಗಿರಲಿದೆ. ನೀನು ವಿದ್ಯಾವಂತ ಬುದ್ಧಿವಂತ ಒಳ್ಳೆಯ ಮನುಷ್ಯನಾಗಿ ಜನಸೇವೆಯನ್ನು ಮಾಡಿ ಜನನಾಯಕನಾಗಿ ಬಾಳು. ನಿನಗೇನಾದರೂ ನನ್ನಿಂದ ಸಹಕಾರ ಬೇಕಾಗಿದ್ದರೆ ನಿಸ್ಸಂಕೋಚವಾಗಿ ಕೇಳು, ನನ್ನ ಶಕ್ತಿ ಮೀರಿ ನಾನು ನಿನಗೆ ಸಹಕಾರ ಕೊಡ್ತೇನೆ. ನೀವು ಇವಾಗ ಮಾಡಿದ ಸಹಾಯ ಬೇಕಾದಿಷ್ಟೇ, ಅದನ್ನು ತೀರಿಸಿಕೊಂಡ್ರೆ ಸಾಕು. ಅಕ್ಕ ಸಾರ್ಥಕ ಶ್ರೀಧರಣ ಕೃಷ್ಣ ರಾಮ ಸೀತೆ ಅಂತ ನಿಮ್ಮನ್ನು ನೋಡ್ತಾ ಇದ್ದೀನಿ. ನಮ್ಮ ಗುಡಿ ನಮ್ಮ ಮನೆಯವರು ಗುಡಿಯ ಏ ರೀತಿ ನೋಡ್ತಾ ಇದ್ದೀನೋ ಅದೇ ರೀತಿನೂ ನಿಮ್ಮನ್ನು ನೋಡ್ತಾ ಇದ್ದೀನಿ. ನನ್ನ ಮಾತು ನಿಂಬಕ ನನ್ನ ಮಾತು ನಿಂಬ. ಮೊದ್ಲು ಇಲ್ಲಿಂದ ಆಚೆ ತೊಳ್ಗೋ.
ಅಂತ ಎಷ್ಟೇ ವಿಧ ವಿಧವಾಗಿ ಬೇಡ್ಕೊಂಡು ನನ್ನ ಮಾತು ಕೇಳ್ತಾ ಇಲ್ಲ, ಮಾತು ಕೇಳ್ತಾ ಇಲ್ಲ. ಏಯ್, ನಾವು ಅರ್ಥ ತಿಂದು ಎಳ್ತಾ ಇದ್ರು, ಏನೋ ಮುಖ ನೋಡ್ತಿ ಅರ್ಥ ಆಚೆ. ಇವತ್ತಿನ ದಿವಸ ನೀನು ತವರ್ಮಣನ ತೆಗೆದು ಗಂಡನ ಮನೆಗೆ ಹೋಗ್ತಾ ಇದೀಯಾ. ಅಲ್ಲಿ ನೀನು ಅವ್ರ ಜೊತೆ ಪ್ರೀತಿಯಾಗಿ ನಡೆದ್ರೆ ಅವರು ನಿನಗೆ ಪ್ರೀತಿ ಅನ್ನೋ ತೈಲನ ಹಾಕಿ ಇನ್ನಷ್ಟು ನಿನ್ನನ್ನ ಪ್ರೀತಿಸ್ತಾರೆ. ಅದಕ್ಕೆ ನೀವ್ ಹೇಳ್ದಾನೆ, ನೀವ್ ಹೇಳ್ದಾಗೆ ಮೆಟ್ಟಿದ ಮನೆಗೂ ಹುಟ್ಟಿದ ಮನೆಗೂ ಕೀರ್ತಿ ತಂದು ಬಾಳ್ತೀನಿ ಅಂತೆ. ಈ ಯಾವುದೇ ಕಾರಣಕ್ಕೂ ಯಾರಿಗೆ ಕಳಕ ತರೋದಿಲ್ಲ ಅಂತೆ.
ಹೆಣ್ಣ ಮನೆಯಲ್ಲಿ ಹೊರ ಹುಟ್ಟಿದ ಹತ್ತು ಹಿಂದಿಯಾಗಿದ್ದೆ. ಇನ್ನು ಮುಂದೆ ಗಂಡನ ಮನೆಯಲ್ಲಿ ಮುದ್ದಿನ ಸಸಿಯಾಗಿ ಅವರ ಮನೆಯ ಕೀರ್ತಿ ಗೆಳತಿಯನ್ನು ಎತ್ತಿಡಿ ಅಮ್ಮ ಎತ್ತಿಡಿ. ಹಣ ನಿಮ್ಮ ಮಾತಿನಂತೆ ನೀವು ಹೇಳಿದಂಗೆ ನನ್ನ ಹೆತ್ತ ತಾಯಿ ತಂದೆ ಇಲ್ಲದೆ ನನ್ನ ಸಾಕಿರೋ ನನ್ನ ಅಣ್ಣ ನನ್ನ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತಂದು ನಿಮ್ಮ ಗೌರವನ ಕಾಪಾಡ್ತೀನಿ. ಇಷ್ಟು ದಿವಸ ನೀ ಮನೆಯಲ್ಲಿ ಪುಟಕ್ಕಿಂತ ಚಿನ್ನದಂತೆ ನೀ ಶೋಭಿಸುತ್ತಿದ್ದೆ. ಇನ್ನು ಮುಂದೆ ನೀ ಇಲ್ಲದೆ ಹೇಗಮ್ಮ ಇರ್ಲಿ ಹೇಗಿರ್ಲಿ ಹಣ ನೋಡಿ ಒಂದು ಕಾಗೆ ಮೊಟ್ಟೆನ ಹಿಕ್ಕಿ ಆ ಮೊಟ್ಟೆನ ಮರಿ ಮಾಡಿ ಆ ಮರಿನ ಬಿಟ್ಟು ಹೋಗಿ ಎಷ್ಟು ಕಷ್ಟ ಪಡುತ್ತೋ ಹಾಗೆ ಇಷ್ಟು ದಿವಸ ನಿಮ್ಮ ನೆರಳುಗಳಲ್ಲಿ ನಾನು ಬದುಕಿ ನಾನು ನಿಮ್ಮನ್ನ ಬಿಟ್ಟು ಹೇಗೆ ಹೋಗ್ಬೋದು ಅಂತ ನೀವೇ ತಿಳ್ಕೊಳ್ಳಿ ಅಣ್ಣ, ನೀವೇ ತಿಳ್ಕೊಳ್ಳಿ. ನಮ್ಮಂತ ಸಿಗತಕ್ಕಂತೆ ಮದುವೆ ಮಾಡ್ಕೊಟ್ಟಿದೀವಮ್ಮ. ಮುಂದೊಂದು ದಿನ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನೀನು ಕೊಡಬೇಕಾದ ಚಿನ್ನ ಬೆಳ್ಳಿ ಎಲ್ಲವನ್ನು ಕೊಟ್ಟು ಮದುವೆ ಮಾಡಿಸ್ತೀನಮ್ಮ. ಇನ್ನೊಂದ್ಸರಿ ನಮ್ಮನ್ನ ಯಾವ್ದೇ ಥರದಲ್ಲೂ ಹೀಯಾಳಿಸಿ ಮಾತಾಡಿದಾಗೆ ನಿಮ್ಮ ಮನೆಯವ್ರನ್ನ ಇದು ಮಾಡಕ್ಕಲ್ಲಮ್ಮ. ಅಣ್ಣ ನನಗೆ ಯಾವ ಒಡವೆ ಹಂಗಲ್ ಬೇಡ ಅಣ್ಣ. ನೋಡು ನನಗೆ ಬೇಕಾಗಿರೋದು ನಿಮ್ಮ ಪ್ರೀತಿ ವಿಶ್ವಾಸ. ಒಡವೆ ಹಾಕೊಂಡು ನೀನು ಹೇಳ್ತಿದ್ದೀಯ ಮಾತ್ರಕ್ಕೆ ನಿನ್ನೆ ನಾ ತೋರ್ಪಣೆಯಿಂದ ಹೊರಗೈಲಿ ಕಳಿಸಕ್ಕಾಗುತ್ತೇನಮ್ಮ. ಖಂಡಿತ ಇಲ್ಲ ನೋಡು ತೋರ್ಪಣೆಯಿಂದ ಶಾಸ್ತ್ರವಾಗಿ ಏನ್ ಮಾಡಿ ಕಳಿಸ್ಬೇಕು ಸತ್ಯ ಅಷ್ಟು ಮಾಡಾದ್ರೂ ನಿನ್ನೆ ನಾ ಕಳಿಸ್ಕೊಡ್ಬೇಕಮ್ಮ. ಬಾ ಅಮ್ಮ ಕೂತ್ಕೋಬಾ ಅಮ್ಮ.